ಇನ್ನು ಮನಿ ಡಾಕ್ಟರ್ ಬಗ್ಗೆ ತುಂಬಾ ಎಲ್ರಿಗೂ ಕುತೂಹಲ ಇರುತ್ತೆ ಏನ್ ಹೇಳ್ತಾರೆ ಇವತ್ತು ಅಂತ ನೀವು ಕೂಡ ಮನೆ ತಗೊಳ್ಳೋ ಪ್ಲಾನ್ ಅಲ್ಲಿ ಇದೀರಲ್ಲ ನವಿತಾ ನಾವು ಅವಿನಾಶ್ ಮತ್ತೆ ನಾವು ಹೇಳ್ತಾ ಇದ್ದೀವಿ ಯಾವಾಗ್ಲೂ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಹಾಗಾಗಿ ಅವಿನಾಶ್ ಏನಾದ್ರು ನೋಡ್ತಾ ಇದ್ರೆ ಖಂಡಿತ ಇದು ಹೆಲ್ಪ್ ಆಗುತ್ತೆ ಮನೆಯನ್ನ ಕೊಂಡ್ಕೊಳ್ಬೇಕಾದ್ರೆ ಏನೆಲ್ಲ ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ ಯಾವ ಯಾವ ಡಾಕ್ಯುಮೆಂಟ್ಸ್ ನ ನೋಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಇಂಡಿಯನ್ ಮನಿ ಡಾಟ್ ಕಾಮ್ ನ ಸಿಇಒ ಸಿ ಎಸ್ ಸುಧೀರ್ ಅವರು ಮನಿ ಡಾಕ್ಟರ್ ನಲ್ಲಿ ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುಧೀರ್ ನಮ್ಮ ದೇಶದಲ್ಲಿ ಈ ರೆರಾ ಅನ್ನೋ ಒಂದು ಹೊಸ ಕಾನೂನು ಬಂದ ಮೇಲೆ ರಿಯಲ್ ಎಸ್ಟೇಟ್ ಬಿಲ್ನ ಪಾಸ್ ಮಾಡಿ ರಿಯಲ್ ಎಸ್ಟೇಟ್ ರೆಗ್ಯುಲೇಟ್ರಿ ಅಥಾರಿಟಿ ಅನ್ನೋ ಒಂದು ಹೊಸ ಸಂಸ್ಥೆಯನ್ನು ಶುರು ಮಾಡಿದ ಮೇಲೆ ರಿಯಲ್ ಎಸ್ಟೇಟ್ ಸ್ಪೇಸಲ್ಲಿ ಭಾಳಷ್ಟು ಚೇಂಜಸ್ ಆಗಿದ್ದಾವೆ ಆಮೇಲೆ ಇವತ್ತು ಮನೆ ಕೊಂಡ್ಕೊಳ್ಳೋರಿಗೆ ಅಪಾರ್ಟ್ಮೆಂಟ್ ಫ್ಲ್ಯಾಟ್ಸ್ ಕೊಂಡೋರಿಗೆ ಭಾಳಷ್ಟು ಪ್ರೊಟೆಕ್ಷನ್ ಸಿಕ್ಕಿದೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮನೆ ಕೊಂಡ್ಕೊಳ್ಬೇಕು ಅಂತ ಇದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನೀವು ಏನೇನನ್ನು ನೋಡಬೇಕಾಗತ್ತೆ ಮನೆ ಕೊಂಡ್ಕೊಳ್ಳೋವಾಗ ಏನೇನು ವಿಚಾರ ಮಾಡಬೇಕಾಗತ್ತೆ ಎಸ್ಪೆಷಲಿ ಫ್ಲ್ಯಾಟ್ ಕೊಂಡ್ಕೊಳ್ಳೋರಿಗೆ ಏನೇನು ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ನಾವೀಗ ಮನೆ ಕೊಂಡ್ಕೊಳ್ಳೋವ್ರಿಗೆ ಈಗ ಅಪಾರ್ಟ್ಮೆಂಟ್ ಅಥವಾ ಫ್ಲ್ಯಾಟ್ ಕೊಂಡ್ಕೊಳ್ಳುವಾಗ ಒಂದು ನೆನಪಲ್ಲಿ ಇಟ್ಕೋಬೇಕು ಈಗಿನ ಮಾರ್ಕೆಟ್ನ ನೀವು ನೋಡಿದ್ರೆ ಇದು ಇನ್ವೆಸ್ಟರ್ ಮಾರ್ಕೆಟ್ ಅಲ್ಲ ನೀವು ಒಂದು ವೇಳೆ ನಿಮ್ಮ ಸೋ ಸ್ವಂತ ಯೂಸ್ಗೆ ಸೆಲ್ಫ್ ಯೂಸ್ಗೆ ಮನೆ ಕೊಂಡ್ಕೊಳ್ಬೇಕು ಅಂದ್ರೆ ಕೊಂಡ್ಕೊಳ್ಳಿ ಅದನ್ನು ಬಿಟ್ಬಿಟ್ಟು ನೀವು ನೀವು ಇನ್ನೇನೋ ರೆಂಟಿಗೆ ಕೊಡೋಕ್ಕೆ ಅಥವಾ ಇನ್ ಅಪ್ರಿಸಿಯೇಷನ್ ಆಗುತ್ತೆ ಅಂತ ತೊಗೊಳ್ಬೇಡಿ ಯಾಕಂದರೆ ಇವತ್ತಿನ ಮಾರ್ಕೆಟ್ ಇನ್ವೆಸ್ಟ್ ಮಾರ್ಕೆಟ್ ಅಲ್ಲ ನಿಮಗೆ ಫ್ಲ್ಯಾಟಲ್ಲಿ ಅಪ್ರಿಸಿಯೇಷನ್ ಬಹಳ ಕಡಿಮೆ ಆಮೇಲೆ ಬ ಮತ್ತು ರೀಸೇಲ್ ಮಾಡೋದು ಬಹಳ ಕಷ್ಟ ಬೆಂಗಳೂರಂಥ ಸಿಟಿಗಳಲ್ಲಿ ಭಾಳಷ್ಟು ಅಪಾರ್ಟ್ಮೆಂಟ್ಗಳು ಸೇಲಿಗಿದೆ ರೀಸೇಲಿಗಿದೆ ಅದನ್ನು ಕೊಂಡ್ಕೊಳ್ಳೋರೇ ಇಲ್ಲ ನನಗೆ ಗೊತ್ತಿದ್ದಂಗೆ ಎಷ್ಟೋ ಜನ ನಮ್ಮ ಕಸ್ಟಮರ್ಸು ಲಾಸ್ಟು ಎರಡು ವರ್ಷ ಮೂರು ವರ್ಷದಿಂದ ಅವ್ರ ಹತ್ರ ಇರುವ ಹಳೆ ಫ್ಲ್ಯಾಟನ್ನು ಐದು ವರ್ಷ ಹತ್ತು ವರ್ಷದ ಹಳೆ ಫ್ಲಾಟನ್ನು ಮಾರಾಟ ಮಾಡಬೇಕು ಅಂತೇಳಿ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಪೋಸ್ಟ್ ಮಾಡಿಕೊಂಡು ಕಾಯ್ತಿದ್ದಾರೆ ಯಾರೂ ಬರ್ತಾ ಇಲ್ಲ ಕಾರಣ ಇಷ್ಟೇ ಅದೇ ರೇಟಿಗೆ ಅವ್ರಿಗೆ ಹೊಸ ಪ್ರಾಪರ್ಟಿ ಅಲ್ಲೇ ಅಕ್ಕಪಕ್ಕದಲ್ಲಿ ಸಿಗ್ತಿರುತ್ತೆ ಆಮೇಲೆ ಇವತ್ತು ಇಂಟೀರಿಯರ್ ಡಿಸೈನ್ ಇರ್ಬೋದು ಅಥವಾ ಲ್ಯಾಂಡ್ಸ್ಕೇಪಿಂಗು ಪ್ರತಿಯೊಂದರಲ್ಲೂ ಇನೋವೇಷನ್ ಆಗ್ತಾ ಇರೋದ್ರಿಂದ ಒಳ್ಳೊಳ್ಳೆ ಆಪ್ಷನ್ಸ್ಗಳು ಕಸ್ಟಮರ್ಸಿಗೆ ಸಿಗ್ತಿದೆ ಹಾಗಾಗಿ ನಿಮ್ಮ ಹಳೆ ಪ್ರಾಪರ್ಟಿನ ಬೇರೆಯವ್ರು ಕೊಂಡ್ಕೊಳ್ಳಲ್ಲ ಹಾಗಾಗಿ ಇದು ಫ್ಲಾಟ್ ಕೊಂಡ್ಕೊಳ್ಳೋರು ಇನ್ವೆಸ್ಟ್ಮೆಂಟಿಗೆ ಅಂತ ಹೇಳಿದ್ರೆ ಕೊಂಡ್ಕೊಳ್ಳೋಕೆ ಹೋಗ್ಬಿಡಿ ಆ ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ನಿಮ್ಮ ಸ್ವಂತ ಯೂಸಿ ಬೇಕು ಅಂದ್ರೆ ಕೊಂಡ್ಕೊಳ್ಳಿ ಸೊ ಹಾಗೆ ಕೊಂಡ್ಕೊಳ್ಳುವಾಗ ಏನು ಮಾಡಬೇಕು ನಂಬರ್ ಒನ್ ನೀವು ರೇರಾ ವೆಬ್ಸೈಟ್ ಅಲ್ಲಿ ಆರ್ ಇ ಆರ್ ಎ ಈ ರೇರಾ ವೆಬ್ಸೈಟಲ್ಲಿ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ವೆಬ್ಸೈಟಲ್ಲಿ ಲಾಗಿನ್ ಆಗಿಬಿಟ್ಟು ನೀವು ಯಾವ ಬಿಲ್ಡರ್ ಹತ್ರ ಪ್ರಾಪರ್ಟಿಯನ್ನು ಚೆಕ್ ಮಾಡ್ತಿದ್ದೀರೋ ಆ ಪ್ರಾ ಬಿಲ್ಡರ್ ರಿಜಿಸ್ಟರ್ ಆಗಿದ್ದಾರಾ ಆ ಪ್ರಾಜೆಕ್ಟ್ ರಿಜಿಸ್ಟರ್ ಆಗಿದೆಯಾ ಅದನ್ನು ಚೆಕ್ ಮಾಡಿ ಅದಾದ ಮೇಲೆ ನಿಮಗೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸನ್ನು ಏನು ನಿಮ್ಮ ಬಿಲ್ಡರ್ ಕೊಡ್ತಾರಲ್ಲ ಅದರಲ್ಲಿ ರೆರಾ ಸೀಲ್ ಇದೆಯಾ ರೆರಾ ಸರ್ಟಿಫಿಕೇಷನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಈ ಪ್ರಾಪರ್ಟಿಗೆ ಕ್ಲಿಯರ್ ಟೈಟಲ್ ಇದೆಯಾ ಅಂತ ಚೆಕ್ ಮಾಡಿ ಒಂದು ವೇಳೆ ರೇರ ಸರ್ಟಿಫಿಕೇಷನ್ ಇದೆ ಅಂದರೆ ಸಾಮಾನ್ಯವಾಗಿ ಅವರಿಗೆ ಕ್ಲಿಯರ್ ಟೈಟಲ್ ಇರುತ್ತೆ ಆದರೂ ಕೂಡ ಮತ್ತೊಂದು ಸರಿ ನೀವು ವೆರಿಫಿಕೇಷನ್ ಮಾಡೋದು ಬಹಳ ಉತ್ತಮ ಯಾಕಂದರೆ ಎಷ್ಟೋ ಸಾರಿ ನಮಗೆ ಈ ಪ್ರಾಪರ್ಟಿ ಟೈಟಲ್ ಪ್ರಾಬ್ಲಮ್ ಬರುತ್ತೆ ಇನ್ಯಾರೋ ಬಂದುಬಿಟ್ಟು ಮುಂದೆ ಕ್ಲೇಮ್ ಮಾಡಿದ್ರೆ ನೀವು ಕಷ್ಟಪಟ್ಟು ಕೊಟ್ಟಿರೋ ದುಡ್ಡು ಹೋಗ್ಬಿಡುತ್ತೆ ಸೊ ಹಾಗಾಗಬಾರ್ದು ಅಂದರೆ ಪ್ರಾಪರ್ಟಿಗೆ ಕ್ಲಿಯರ್ ಟೈಟ್ಲ್ ಇದೆಯಾ ಅಂತ ಚೆಕ್ ಮಾಡಿ ಮತ್ತು ನಿಮ್ಮ ಲೊಕೇಶನ್ನು ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಹತ್ತಿರ ಇರಬೇಕು ನಿಮ್ಮ ಮನೇಲಿ ನಿಮ್ಮ ಸ್ಪ ಸ್ಪೌಸ್ ಗಂಡನೋ ಹೆಂಡ್ತಿನೋ ಕೆಲಸ ಇದ್ದರೆ ಅವ್ರಿಗೆ ಹತ್ತಿರ ಇರಬೇಕು ಹಾಸ್ಪಿಟಲ್ಸ್ಗಳು ನಿಯರ್ ಬೈ ಇರಬೇಕು ಅಥವಾ ಈಗ ಶಾಪಿಂಗ್ ಕಾಂಪ್ಲೆಕ್ಸ್ಗಳ ಹತ್ತಿರ ಇರಬೇಕು ಈ ಥರ ಎಲ್ಲದನ್ನೂ ಚೆಕ್ ಮಾಡಿ ಲೊಕೇಶನ್ ಅಂದ ತಕ್ಷಣ ಭಾಳ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಒಂದಷ್ಟು ಪಿನ್ ಕೋಡ್ಗಳಿಗೆ ನೀವೀಗ ಈ ಇ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಆರ್ಡರ್ ಮಾಡಿದ್ರೆ ಗೊತ್ತಾಗುತ್ತೆ ಕೆಲವು ಪಿನ್ ಬ್ಲಾಕ್ ಲಿಸ್ಟ್ ಮಾಡಿರ್ತಾರೆ ಆ ಪಿನ್ ಕೋಡಿಂದ ನೀವು ಒಂದ್ ವೇಳೆ ಆರ್ಡರ್ ಮಾಡಿದ್ರೆ ನಿಮಗೆ ಮನೆಗೆ ಡೆಲಿವರಿ ಕೂಡ ಆಗೋಲ್ಲ ಕ್ಯಾಶ್ ಆನ್ ಡೆಲಿವರಿ ಕೂಡ ಇಲ್ಲ ಆಮೇಲೆ ನಿಮಗೆ ಎಷ್ಟೋ ಪಿನ್ ಕೋಡ್ಗಳಿಗೆ ಯಾವುದೇ ಬ್ಯಾಂಕ್ ಸಾಲ ಕೊಡಲ್ಲ ಆ ಪಿನ್ ಕೋಡಲ್ಲಿ ಏನೋ ಒಂದು ಕಾರಣಕ್ಕೋಸ್ಕರ ಆ ಲಿ ಏರಿಯಾಗಳನ್ನ ಲಿಸ್ಟ್ ಮಾಡಿರ್ತಾರೆ ಸೊ ಹಾಗಾಗಿ ನೀವು ಆ ಏರಿಯಾನ ಚೆಕ್ ಮಾಡ್ಕೋಬೇಕಾಗತ್ತೆ ಅದು ಭಾಳ ಇಂಪಾರ್ಟೆಂಟು ಆಮೇಲೆ ನೀವು ಇನ್ನೊಂದು ವಿಷಯನ ಚೆಕ್ ಮಾಡ್ಕೋಬೇಕು ಈ ಫ್ಲೋರ್ ಏರಿಯಾ ರೇಷಿಯೋ ಅಂತ ಬರುತ್ತೆ ಕೆಲವು ಬಿಲ್ಡರು ಸಾವಿರ ಸ್ಕ್ವೇರ್ ಫೀಟ್ ಅಪಾರ್ಟ್ಮೆಂಟ್ ಅಂತೇಳಿ ನೀವು ಮಾರ್ತಾರೆ ನೀವು ಆಮೇಲೆ ಹೋಗಿ ಮೆಷರ್ ಮಾಡಿದ್ರೆ ನಿಮಗೆ ಕಾರ್ಪೆಟ್ ಏರಿಯಾ ಆರ್ನೂರೇ ಸ್ಕ್ವೇರ್ ಫೀಟ್ ಇರುತ್ತೆ ಅಥವಾ ಆರ್ನೂರೈ ಸ್ಕ್ವೇರ್ ಫೀಟ್ ಇರುತ್ತೆ ಅವರು ಕಾಮನ್ ಏರಿಯಾ ಎಲ್ಲ ಸೇರ್ಬಿಟ್ಟು ನಿಮ್ಗೆ ಕೊಡ್ತಾರೆ ಅದಕ್ಕೆ ನೀವು ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಕಾಮನ್ ಏರಿಯಾಕ್ಕೆಲ್ಲ ಅವರು ಲೋಡ್ ಮಾಡಿರ್ತಾರೆ ಆಲ್ರೆಡಿ ಸೊ ಹಾಗಾಗಿ ಇದನ್ನ ಇಟ್ಕೊಳ್ಳಿ ಇಲ್ಲಾಂದ್ರೆ ಮೋಸ ಹೋಗ್ತೀವಿ ರೀಸೇಲ್ ಪ್ರಾಪರ್ಟಿಗಿಂತ ನ್ಯೂ ಪ್ರಾಪರ್ಟೀಸ್ ಉತ್ತಮ ಕಾರಣ ಇಷ್ಟೇ ನ್ಯೂ ಪ್ರಾಪರ್ಟೀಸಲ್ಲಿ ನಿಮಗೆ ಮಾಡ್ರನ್ ಇಕ್ವಿಪ್ಮೆಂಟ್ ಚೂಸ್ ಮಾಡಿರ್ತಾರೆ ಡಿಸೈನಿಂಗ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದು ಬೆಟ್ರು ಆಮೇಲೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ಗೆ ಅಥವಾ ಇನ್ವೆಸ್ಟ್ಮೆಂಟಿಗೆ ಅಂತ ಕೊಂಡ್ಕೊಳಕ್ಕೆ ಹೋಗಬೇಡಿ ಸೆಲ್ಫ್ ಯೂಸಿಗೆ ಕೊಂಡ್ಕೊಳ್ಳಿ ನಿಮಗೆ ಮನೆ ಕೊಂಡ್ಕೊಳಕ್ಕೆ ಏನೇ ಹೆಲ್ಪ್ ಬೇಕಾಗಿದ್ದರೂ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ನಾವು ಕಾಲ್ ಮಾಡ್ತೀವಿ ಸರಿಯಾದ ಮಾಹಿತಿ ಕೊಡ್ತೀವಿ ಒಳ್ಳೆ ನಿರ್ಧಾರ ತೊಗೊಳ್ಳೋಕೆ ಹೆಲ್ಪ್ ಮಾಡ್ತೀವಿ ನಾನು ನಿಮಗೆ ನಾಳೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ ಎಸ್ ಪ್ರತಿಮಾ ಕರೆಕ್ಟ್ ಆಗಿ ಹೇಳಿದ್ರಲ್ಲ ನೀವು ಆಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಮನೆ ತಗೊಳ್ಳುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕ ಇರಬೇಕು ಅಥವಾ ಮಕ್ಕಳನ್ನ ಶಾಲೆ ಕಳಿಸುವಂತಹ ರೀತಿಯಲ್ಲಿ ಹತ್ರ ಇರಬೇಕು ಅಂತ ಹೇಳಿ ನೋಡಿ ಇನ್ ಮುಂದೆ ಯೋಚನೆ ಮಾಡ್ಬೇಕಾಗತ್ತೆ ಎಕ್ಸಾಕ್ಟ್ಲಿ